श्री गुरुभ्यो नमः हरि ओं कपटकधुरी कामकन्स्तबाण क्षतित क्षत्रिष्वग्रगण्य जलधिचित से पथि पथिपथि गुणसांद्र पाचंद्र नमो हनुमते राम धीमते जितकामते ममेष्टं दधते सीताकृते शत्रुजिते सते मायीभवैरिणे वचो नखरिणे वादिराजकेसरिणे नमः श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ तपस्वाध्यायशुश्रूषा कृष्णपूजारतं मुनिम् ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಭಕ್ತಿಸುಧಾ ವಾಹಿನಿಯ ಮುಖಾಂತರವಾಗಿ ಆಚಾರ್ಯರ ಸಂದೇಶಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ನಮಗೆ ಜೀವನಕ್ಕೆ ಉಪಯೋಗವಾಗುವಂತಹ ಅನೇಕ ವಿಧವಾದ ಸಂಶಯಗಳಿಗೆ ಉತ್ತರ ರೂಪವಾಗಿ ಅನೇಕ ವಿಧವಾದ ಪ್ರಮಾಣ ಶ್ಲೋಕಗಳನ್ನು ನಮಗೋಸ್ಕರವಾಗಿ ಸಂದೇಶದ ಮುಖಾಂತರವಾಗಿ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂತಹ ಒಂದೆಷ್ಟು ಸಂದೇಶಗಳನ್ನು ಇವತ್ತಿಲ್ಲಿ ನೋಡೋಣ ನಾವು ಯಾವಾಗಲೂ ಕೂಡ ಆಲೋಚನೆ ಮಾಡೋದು ನಾನು ಹೇಗಿರಬೇಕು ನನ್ನ ಮನೆಯವರು ಹೇಗಿರಬೇಕು ನಮ್ಮ ಮಕ್ಕಳು ಹೇಗಿರಬೇಕು ಅವನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದು ನಮಗೆಲ್ಲರಿಗೂ ಕೂಡ ಸಹಜವಾಗಿ ಬರುವಂತಹ ಪ್ರಶ್ನೆ ಅದಕ್ಕೆ ಆಚಾರ್ಯರು ಮೊದಲು ಕೊಡುವಂತಹ ಸಂದೇಶ ನಮ್ಮ ಇಡೀ ಭಾರತೀಯ ತತ್ವಶಾಸ್ತ್ರದಲ್ಲಿ ಸ್ತ್ರೀಗೆ ಹೆಣ್ಣಿಗೆ ಉತ್ತಮವಾದ ಮಹತ್ವವನ್ನು ಕೊಟ್ಟಿದ್ದಾರೆ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಇದರ ಬಗ್ಗೆ ವಿಪುಲವಾಗಿ ಮಾತಾಡ್ತಾ ಹೋಗ್ತಾರೆ ಅದನ್ನು ಯಾವ್ಯಾವ ರೀತಿಯಾಗಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸಿದ್ದಾರೆ ಅನ್ನೋದನ್ನು ನೋಡೋಣ ಮೊದಲು ಆಚಾರ್ಯರು ಹೇಳ್ತಾರೆ ಒಂದು ಪ್ರಸಂಗದಲ್ಲಿ ಏಕಚಕ್ರನಗರದಲ್ಲಿ ಕೃಷ್ಣಪರಮ ಪಾಂಡವರಿರುವಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಪಂಚಪಾಂಡವರು ಇರ್ತಾ ಇದ್ದಾರೆ ಆವಾಗ ಆ ಬಕಾಸುರನಿಗೆ ಆಹಾರಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಹೋಗಬೇಕು ಒಬ್ಬೊಬ್ಬರು ಒಂದೊಂದು ದಿವಸ ಒಂದೊಂದು ಮನೆಗೆ ಹೋಗಬೇಕಿತ್ತು ಆದಾಗ ಯಾವ ಮನೆಯಲ್ಲಿ ಪಾಂಡವರು ಉಳ್ಕೊಂಡಿದ್ರೋ ಅವರ ಸರದಿ ಬರ್ತದೆ ಆವಾಗ ಮನೆಯಲ್ಲಿರುವವರು ಹೆಂಡತಿ ಮಗಳು ಮಗ ಮತ್ತು ತಂದೆ ನಾಲ್ಕೂ ಜನರು ಒಂದು ಸಂವಾದವನ್ನು ಮಾಡ್ತಾರೆ ನಾನು ಹೋಗ್ತೇನೆ ಅಂತೆ ತಾಯಿ ಹೇಳ್ತಾಳೆ ಹೆಂಡತಿ ಹೇಳ್ತಾಳೆ ಮಗಳು ನಾನು ಹೋಗ್ತೀನಿ ಅಂತ ಹೇಳ್ತಾಳೆ ಮಗ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಆವಾಗ ಆಚಾರ್ಯರು ಒಂದು ವೇದದ ಮಾತನ್ನು ಉಲ್ಲೇಖವನ್ನು ಮಾಡಿಕೊಂಡು ಸ್ತ್ರೀ ಬಗ್ಗೆ ಉತ್ತಮವಾದ ಮಾತನ್ನು ಹೇಳ್ತಾರೆ ಸ್ತ್ರೀಗೆ ಎಂತಹ ಸ್ಥಿತಿ ಶಾಸ್ತ್ರ ಎಂತಹ ಉತ್ತಮವಾದ ಸ್ಥಾನವನ್ನು ಕೊಟ್ಟಿದೆ ಅನ್ನೋದನ್ನು ಆಚಾರ್ಯರು ಸಂದೇಶದಲ್ಲಿ ತಿಳಿಸ್ತಾರೆ ಕನ್ಯೋದಿತಾ ಬತ ಜಾಯಾ ಜಾಯಾಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮೈವ ತೇನ ನತು ಜೀವನ ಹೇತುಹಂ ಧೀಪೂರ್ವಕ ನೃಷನಕೆ ಪ್ರತಿಪಾದಯಾಮಿ ನಾವು ಒಂದು ತಪ್ಪನ್ನು ಮಾಡಿದರೆ ಅಂತಹ ಹೆಣ್ಣನ್ನು ಬಿಟ್ಟು ಬಿಡಬೇಕು ಅವಳು ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಬಿಡ್ತೇವೆ ಆಚಾರ್ಯರು ಹೇಳ್ತಾರೆ ಕನ್ಯೋದಿತ ಬತಕುಲದ್ವಯ ತಾರಿಣಿ ಎರಡು ಕುಲಗಳನ್ನು ಉದ್ಧಾರ ಮಾಡ್ತಕ್ಕಂತಹ ಶಕ್ತಿ ಇರೋದು ಒಬ್ಬಳಿಗೆ ಮಾತ್ರ ಅದು ಕನ್ಯೆಗೆ ಹೆಣ್ಣಿಗೆ ಮಾತ್ರ ಆ ಸ್ಥಾನವ ಇದೆ ಹೊರತು ಬೇರೆಯವರು ಯಾರಿಗೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಾದ ಸ್ಥಾನವನ್ನು ಕನ್ಯೆಗೆ ಇರತಕ್ಕಂಥದ್ದು ಅನ್ನೋದನ್ನು ಆಚಾರ್ಯರು ವೇದವಾಕ್ಯವನ್ನು ಉದಾಹರಿಸಿಕೊಂಡು ತಿಳಿಸ್ತಾ ಇದ್ದಾರೆ ಆಚಾರ್ಯರ ಮಾತು ಕನ್ಯೋದಿತ ಕುಲದ್ವಯತಾರಿಣಿ ತನ್ನ ಹುಟ್ಟಿದ ಮನೆ ಮತ್ತು ತಾನು ಯಾವ ಮನೆಗೆ ಸೇರ್ತಾಳೆ ಆ ಮನೆ ಎರಡೂ ಕುಲವನ್ನು ಕೂಡ ಉದ್ಧಾರ ಮಾಡ್ತಕ್ಕಂಥವಳಾಗಿದ್ದಾಳೆ ಕನ್ಯೆ ಎಂಬ ಮಾತನ್ನು ತಿಳಿಸಿದ್ದಾರೆ ಇದಷ್ಟಕ್ಕೇ ನಿಲ್ಲಿಸಲಿಲ್ಲ ಹೆಂಡತಿಯ ಬಗ್ಗೆ ಮುಂದೊಂದು ಮಾತನ್ನು ಹೇಳ್ತಾರೆ ಜಾಯಾ ಸಖೇತಿ ವಚನಂ ಶ್ರುತಿಗಂ ಹೆಂಡತಿಯ ಸ್ಥಾನ ಎಂಥದ್ದು ಅಂತಂದರೆ ಜಾಯಾ ಸಖಾ ಒಬ್ಬ ಸ್ನೇಹಿತನ ಸ್ಥಾನವನ್ನು ಕೊಟ್ಟಿದ್ದಾರೆ ಸ್ನೇಹಿತ ಏನು ಮಾಡ್ತಾನೆ ಅಂತಂದರೆ ನಜಹಾತಿ ದದಾತಿ ದದತಿ ಸನ್ಮಿತ್ರ ಸನ್ಮಿತ್ರಲಕ್ಷಣಮಿ ಪ್ರವದಂತಿ ಸಂತಹ ಗುಹ್ಯಾನಿ ಗೂಹತಿ ಗುಣಾನ್ ಪ್ರಕಟೀಕರೋತಿ ಸ್ನೇಹಿತನ ಲಕ್ಷಣ ಏನು ಅಂತಂದರೆ ಅವನು ಯಾವಾಗಲೂ ಕೂಡ ನಮ್ಮ ಗುಣಗಳನ್ನು ಪ್ರಕಟವನ್ನು ಪಡಿಸ್ತಕ್ಕಂಥವನು ಮತ್ತು ಆಪದ್ಗತಂಚ ನಜಹಾತಿ ಎಂತಹ ಆಪತ್ತು ಬಂದಾಗಲೂ ಕೂಡ ನಮ್ಮನ್ನು ಕೈ ಬಿಡದೇ ಇರತಕ್ಕಂಥವನು ಉತ್ತಮ ಸ್ನೇಹಿತ ಎಂಬುದಾಗಿ ಸುಭಾಷಿತಕಾರ ತಿಳಿಸಿದರೆ ಆಚಾರ್ಯರು ಆ ಸ್ನೇಹಿತನ ಸ್ಥಾನವನ್ನು ಹೆಂಡತಿಗೆ ಕೊಡ್ತಾ ಇದ್ದಾರೆ ಅಂದರೆ ಹೆಂಡತಿಯಾದವಳು ಹಾಗೆ ಇರಬೇಕು ಅನ್ನೋದರಲ್ಲಿ ತಾತ್ಪರ್ಯ ಆ ರೀತಿಯಾಗಿ ಅವಳನ್ನು ನೋಡ್ಕೊಳ್ಬೇಕನ್ನೋದ್ರಲ್ಲೂ ಕೂಡ ಮಾತನ್ನು ಆಚಾರ್ಯರು ಹೇಳ್ತಾರೆ ಜಾಯಾ ಸಖಾ ಇತಿ ಆಪತ್ತು ಕಾಲದಲ್ಲಿ ಗಂಡನಿಗೆ ಎಂಥದ್ದೇ ಆಪತ್ತು ಬಂದರೂ ಕೂಡ ಅವನನ್ನು ಬಿಟ್ಟಿಡದೇನೆ ಅವನನ್ನು ಒಳಗೆ ಹಾಕ್ಕೊಂಡು ಅವನ ಸಾವಿರ ತಪ್ಪುಗಳಿದ್ದರೂ ಕೂಡ ಅವನನ್ನು ಒಳಗಡೆ ಹಾಕಿಕೊಂಡು ಇಡೀ ಜಗತ್ತಿಗೆ ತನ್ನ ಗಂಡ ಉತ್ತಮ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾಳೆ ಇದು ತಪ್ಪಲ್ಲ ಶಾಸ್ತ್ರದಲ್ಲಿ ಆ ರೀತಿಯಾಗಿ ಇರಬೇಕು ಅಂತಹ ಸ್ಥಾನವನ್ನು ಆಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ ಬತ ಬತಕುಲದ್ವಯ ತಾರಿಣೀತಿ ಜಾಯ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ ಆತ್ಮವ ತು ಜೀವನಹೇತುಹಂ ಧೀಪೂರ್ವಕ ನೃಶನಕೆ ಪ್ರತಿಪಾದಯಾಮಿ ಹಾಗಾಗಿ ನನ್ನ ಹೆಂಡತಿ ನೀನು ಮಾತಾಡ್ತಾ ಇದ್ದಿ ಹೋಗ್ತೇನೆ ಆ ಬಕಾಸುರನಿಗೆ ಆಹಾರವಾಗಿ ನನ್ನ ಮಗಳು ನೀನು ಮಾತಾಡ್ತಾ ಇದ್ದಿ ಇಷ್ಟು ತಿಳುಕೊಂಡು ನಾನು ಧೀಪೂರ್ವಕವಾಗಿ ಬುದ್ಧಿವಂತನಾಗಿ ಇಂತಹ ತಪ್ಪು ಕೆಲಸವನ್ನು ನಾನು ಮಾಡೋದಿಲ್ಲ ಅನ್ನೋ ಮಾತನ್ನು ಆ ಬ್ರಾಹ್ಮಣನ ಮುಖಾಂತರವಾಗಿ ಸಮಾಜಕ್ಕೆ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಇದು ಆಚಾರ್ಯರ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಹೆಂಡತಿಗೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾದ ನಿಲುವನ್ನು ತೋರಿಸಿಕೊಟ್ಟಿದ್ದಾರೆ ಇದಾದ ಮೇಲೆ ಇನ್ನೊಂದು ಅಪೂರ್ವವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ನಾವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಳ್ತೇವೆ ಸ್ತ್ರೀಯರಿಗೆ ಓದಲಿಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲ ಅಂತ ಆಚಾರ್ಯರು ಅದಕ್ಕೆ ಸೂಕ್ಷ್ಮವಾಗಿ ವಿಷಯವನ್ನು ತಿಳಿಸ್ತಾ ಹೋಗ್ತಾರೆ ಹೆಣ್ಣು ಕಲಿಬಹುದಾದರೆ ಹೇಗೆ ಕಲಿಬಹುದು ಅನ್ನೋದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸ್ತ್ರೀ ಶೂದ್ರ ಬ್ರಹ್ಮಬಂಧೂ ನಾಂ ತಂತ್ರಜ್ಞಾನೇಧಿಕಾರಿತ ಏಕದೇಶೇ ಪರೋಕ್ತೇತು ನತು ತು ಗ್ರಂಥಪುರಸ್ಸರಂ ಎಂಬುದಾಗಿ ತಿಳಿಸ್ತಾರೆ ಅಂದರೆ ತಂತ್ರಜ್ಞಾನ ಅಂತಂದರೆ ವೇದ ಬಿಟ್ಟು ಬೇರೆ ಪಂಚರಾತ್ರ ಇತ್ಯಾದಿಗಳಲ್ಲಿ ಮಾತ್ರ ಅವರಿಗೆ ಅಧಿಕಾರ ಏಕದೇಶ ಪರೋಕ್ತೇತು ವೇದವನ್ನು ವೇದಾರ್ಥ ಚಿಂತನೆಯನ್ನು ಮಾಡಲಿಕ್ಕೆ ಯಾವತ್ತಿಗೂ ಕೂಡ ಕೇಳಿಸ್ಕೊಳ್ಳಿಕ್ಕೆ ಅಧಿಕಾರ ಇದೆ ಹೊರತು ಬೇರೆ ಯಾವುದಕ್ಕೂ ಕೂಡ ಅವರಿಗೆ ಅಧಿಕಾರ ಇಲ್ಲ ಪುರಾಣಾದಿಗಳನ್ನು ಕೇಳಿಸ್ಕೊಳ್ಬೇಕು ಆದರೆ ಅವುಗಳನ್ನು ಅಧ್ಯಯನ ಪುಸ್ತಕವನ್ನು ಇಟ್ಕೊಂಡು ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲ ಎಂಬುದಾಗಿ ಆಚಾರ್ಯರ ಈ ಮಾತಿನಿಂದ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆದರೆ ಇದೊಂದಕ್ಕೇ ನಿಲ್ಲುವುದಲ್ಲ ಆಚಾರ್ಯರ ಇಡೀ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಮತ್ತೆ ಅಣುಭಾಷ್ಯವನ್ನು ನೋಡಿದಾಗ ಆಚಾರ್ಯರ ನಿಲುವು ಇನ್ನೂ ಸ್ಪಷ್ಟವಾಗ್ತಾ ಹೋಗ್ತದೆ ಇದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಾತ್ರ ಸೀಮಿತವಾದದ್ದು ವೇದಗಳನ್ನು ಅಧ್ಯಯನವನ್ನು ಮಾಡಬಾರ್ದು ವೇದಾರ್ಥ ಚಿಂತನೆಯನ್ನು ಕೂಡ ಅವರಿಗೆ ಅಧಿಕಾರ ಇಲ್ಲ ಅದರ ಅರ್ಥವನ್ನು ಹೇಳುವಂತಹ ಮಹಾಭಾರತಾದಿಗಳನ್ನು ಗ್ರಂಥ ಪುರಸ್ಸರವಾಗಿ ಅಧ್ಯಯನವನ್ನು ಮಾಡಬಹುದು ಅನ್ನೋದನ್ನು ಬೇರೆಯ ವಾಕ್ಯಗಳಿಂದ ಅರ್ಥವನ್ನು ಮಾಡಿಕೊಳ್ಬೇಕಾಗ್ತದೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಂತಿಮ ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವದ ಸಂಗ್ರಹವನ್ನು ಮಾಡತಕ್ಕಂತಹ ಅಧ್ಯಾಯಗಳಲ್ಲಿ ಈ ವಿಷಯವನ್ನು ಆಚಾರ್ಯರು ತಗೊಂಡು ಚಾತುರ್ವರ್ಣ್ಯ ನಾಲ್ಕೂ ವರ್ಣದವರು ಹೇಗೇಗಿರಬೇಕು ಪ್ರತಿಯೊಬ್ಬರ ಜೀವನ ಹೇಗಿರಬೇಕು ಅವರು ಯಾವ ರೀತಿ ಇರುತ್ತಾರೆ ಅನ್ನೋದನ್ನು ಹೇಳುವಂತಹ ಸಂದರ್ಭದಲ್ಲಿ ಆಚಾರ್ಯರು ಹೇಳ್ತಾರೆ ಅವರಿಗೆ ವೇದವೊಂದು ಬಿಟ್ಟು ಉಳಿದದ್ದೆಲ್ಲದರಲ್ಲಿಯೂ ಕೂಡ ಅಧಿಕಾರ ಇದೆ ಎಂಬುದಾಗಿ ಇನ್ನೂ ಒಂದು ಹಂತ ಅಣುಭಾಷ್ಯದಲ್ಲಿ ತಿಳಿಸ್ತಾರೆ ಜ್ಞೇಯೋ ವಿಷ್ಣು ವಿಶೇಷ ಇಷ್ಟು ಜ್ಞಾನೇ ಉತ್ತರೋತ್ತರಂ ಎಂಬುದಾಗಿ ಹೇಳ್ತಾ ಜ್ಞೇಯೋ ನ ಶೂದ್ರಾದ್ಯೈಹಿ ಅಂತ ತಿಳಿಸ್ತಾ ಇದ್ದಾರೆ ನ ವೇದೈಹಿ ಎಂಬುದಾಗಿ ಹೇಳ್ತಾ ವೇದವನ್ನು ಓದಬಾರ್ದು ಬಿಟ್ಟು ಉಳಿದದಗಳಿಗೆ ಅವರಿಗೂ ಕೂಡ ಅಧಿಕಾರ ಇದೆ ಎನ್ನುವ ಅಧಿಕಾರದ ವಾಣಿಯನ್ನು ಅಣುಭಾಷ್ಯದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸೂಕ್ಷ್ಮವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನು ಹೀಗೆ ಸ್ತ್ರೀಯರ ಬಗ್ಗೆ ಸ್ತ್ರೀಯರ ಅಧ್ಯಯನದ ಬಗ್ಗೆ ತಿಳಿಸ್ತಾ ಇದ್ದಾರೆ ಇದು ಮಿಗಿಲಾಗಿ ಇವತ್ತಿನ ಸಮಾಜ ಸ್ತ್ರೀಯನ್ನು ಯಾವ ರೀತಿ ಕಾಣ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಎಚ್ಚರದಿಂದ ಇರಬೇಕು ಅನ್ನೋದನ್ನು ಆಚಾರ್ಯರು ಸೂಕ್ಷ್ಮವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವಿವರಿಸ್ತಾ ಹೋಗ್ತಾರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ ಎಂಬುದಾಗಿ ಭಗವದ್ಗೀತೆಯ ಮಾತು ಸಾರ್ವಕಾಲಿಕವಾಗಿರ್ತಕ್ಕಂಥದ್ದು ಸ್ತ್ರೀಯರು ದುಷ್ಟರಾದರೆ ವರ್ಣ ಸಾಂಕರ್ಯ ಉಂಟಾಗ್ತದೆ ಅಂತ ಆಚಾರ್ಯರು ಹೇಳ್ತಾರೆ ಇದು ಅಲ್ಲಿಗೇ ನಿಲ್ಲೋದಲ್ಲ ಒಂದು ಮಾತನ್ನು ಹೇಳ್ತಾರೆ ಇತಿ ವೇದೋದಿತಮ್ ವಾಕ್ಯಂ ಅಂತ ಪ್ರಾರಂಭವನ್ನು ಮಾಡಿಕೊಂಡು ನಸುತಃ ದಾರಧರ್ಷಣೆ ಒಂದು ವೇಳೆ ಸ್ತ್ರೀಯು ಬಲಾತ್ಕಾರಕ್ಕೆ ಒಳಗಾದಳು ಅಂತಾದರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಿರ್ಣಯವನ್ನು ಕೊಡ್ತಾರೆ ಆಗುವಂತಹ ಸಮಸ್ಯೆ ಏನು ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನೋದನ್ನು ಆಚಾರ್ಯರು ಹೇಳ್ತಾರೆ ನಸುತಃ ದಾರಧರ್ಷಣೆ ದಾರ ಅಂದರೆ ಹೆಂಡತಿ ಅವಳು ಧರ್ಷಣ ಅಂದರೆ ಬಲಾತ್ಕಾರಿತಳಾದರೆ ಸಮಸ್ಯೆ ಏನಾಗ್ತದೆ ಅಂತಂದರೆ ಅವನ ಕುಲದಲ್ಲಿ ಸತ್ಸಂತಾನ ಎಂಬುದು ಆಗೋದಿಲ್ಲ ಅಂತ ಮುಖ್ಯವಾಗಿ ಮಾತನ್ನು ಹೇಳಿ ಆಗದೇ ಇದ್ರೆ ಏನಾಗಬೇಕಾಗಿದೆ ನಾನು ಉತ್ತಮವಾದರೆ ಗಂಡ ಉತ್ತಮವಾದ ಲೋಕಗಳಿಗೆ ಹೊಂದಬೋದಲ್ವಾ ಅಂತಂದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ ದುಷ್ಟದಾರ ನಚಾಪ್ನೋತಿ ಲೋಕಾನ್ ದುಷ್ಟದಾರ ಅಂದರೆ ಒಳ್ಳೆಯ ಹೆಂಡತಿ ದೂಷಿತಳಾದಲು ಅಂತಾದರೆ ಒಳ್ಳೆಯ ಲೋಕಗಳನ್ನು ಅವನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅರ್ಧೋಹಿ ದೂಷಿತ ಮನುಷ್ಯನ ಅರ್ಧಾಂಗಿ ಗಂಡನ ಅರ್ಧಾಂಗಿ ಆದ್ದರಿಂದ ಅರ್ಧ ಭಾಗ ದೂಷಿತಳಾಯಿತು ಆದರೆ ನಾವು ಅದನ್ನು ಪೂರ್ತಿ ಅವನು ಅಯೋಗ್ಯ ಎಂಬುದಾಗಿ ಆಲೋಚನೆಯನ್ನು ಮಾಡ್ತೀವಿ ಹಾಗಾದರೆ ನಮಗೆ ಒಳ್ಳೆಯ ಕಾರಣ ಸಿಕ್ತು ಏನಾದರೂ ಕೂಡ ಆಯಿತು ಅಂತಾದರೆ ಅವಳನ್ನು ಬಿಟ್ಟು ಬಿಡೋಣ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಅವಳಿಗೆ ವಿಚ್ಛೇದನವನ್ನು ಕೊಟ್ಟು ಬಿಡೋಣ ಅನ್ನೋ ಮಾತಿಗೆ ನಾವು ಮುಂದಾಗ್ತೇವೆ ಆದರೆ ಆಚಾರ್ಯರು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ತಾರೆ ಅರಕ್ಷಣಾತ್ ದೂಷಿತಾಯಃ ನತ್ಯಾಗಾಚ್ಯ ಶುಭಂ ಭವೇತ್ ಅರಕ್ಷಣಾತ್ ದೂಷಿತಾಯ ಅವಳು ಪರಿತ್ಯಕ್ತಳಾದ್ಲು ಪತಿತಳಾದ್ಲು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವಳನ್ನು ರಕ್ಷಣೆ ಮಾಡದೇ ಇರಬಾರ್ದು ಅವಳನ್ನು ರಕ್ಷಣೆ ಮಾಡೋದು ನೀವು ಇವನ ಕರ್ತವ್ಯ ಅನ್ನೋ ಮಾತನ್ನು ಹೇಳ್ತಾರೆ ಅಥವಾ ಬಿಟ್ಟು ಬಿಡ್ತೇವೆ ರಕ್ಷಣೆಯನ್ನು ಮಾಡೋದಿಲ್ಲ ಅವಳನ್ನು ಬಿಟ್ಟು ಬಿಡ್ತೇವೆ ಹೊರಗಡೆ ಹಾಕಿಬಿಡ್ತೇವೆ ಅಂತ ಅದನ್ನು ಹೇಳ್ತಾ ಇದ್ದಾರೆ ನತ್ಯಾಗಚ್ಚ ಶುಭಂ ಭವೇತ್ ಅವಳನ್ನು ತ್ಯಾಗವನ್ನು ಮಾಡ್ತೇವೆ ಅದಕ್ಕೂ ಕೂಡ ಇಲ್ಲ ಅವಳನ್ನು ರಕ್ಷಣೆ ಮಾಡೋದು ಕರ್ತವ್ಯ ಅವಳನ್ನು ಹೊರಗಡೆನೂ ಕೂಡ ಹಾಕಬಾರ್ದು ಅದರಿಂದ ಇವನಿಗೆ ಶ್ರೇಯಸ್ಸಾಗೋದಿಲ್ಲ ಇಹಲೋಕದಲ್ಲಿಯೂ ಪರತ್ರದಲ್ಲಿಯೂ ಕೂಡ ಶ್ರೇಯಸ್ಸಾಗೋದಿಲ್ಲ ಹಾಗಾಗಿ ಮನುಷ್ಯನಾದವನು ಇದನ್ನು ಎಚ್ಚರಿಕೆಯಿಂದ ಇರಬೇಕು ಹೆಂಡ ಹೆಣ್ಣಿನ ವಿಷಯದಲ್ಲಿ ಜಾಗೃತನಾಗಿರಬೇಕು ಅನ್ನೋ ಮಾತನ್ನು ತಿಳಿಸ್ತಾರೆ ಇದಾದ ಮೇಲೆ ನಮಗೊಂದು ಸಲಿಗೆ ಏನಂದರೆ ಹೆಂಡತಿಯನ್ನು ರಕ್ಷಣೆ ಮಾಡಬೇಕಲ್ವ ಮನೆಯಲ್ಲಿ ಕೂಡಿ ಹಾಕಿ ಹೊಡೆದು ಬಿಡ್ಬೋದಲ್ಲ ಸಾಕಷ್ಟು ಅಂತಂದರೆ ಆಚಾರ್ಯರು ನಿರ್ಣಯವದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಶಾರೀರ ದಂಡಸಂತ್ಯಾಗ ಪುತ್ರ ಭಾರ್ಯಾಧಿಕಾನ್ ನೃತೆ ತತ್ರಪಿ ನಾಂಗಹಾನಿ ಸ್ಯಾತ ವೇದನಾವಾ ನತು ಅನ್ನೋ ಮಾತನ್ನು ತಿಳಿಸ್ತಾರೆ ಶಾರೀರ ದಂಡ ಸಂತ್ಯಾಗ ಶರೀರಕ್ಕೆ ದಂಡನೆಯನ್ನು ಕೊಡುವಂತಹದ್ದು ಬ್ರಾಹ್ಮಣನಿಗೆ ವಿಹಿತವಾದ ಕರ್ತವ್ಯವೇ ಅಲ್ಲ ಹೊಡಿಬೇಕು ಅಂತಾದರೆ ಮಗನಿಗೆ ಹೆಂಡತಿಗೆ ಹೊಡಿಬಹುದು ಓಹೋ ಆಚಾರ ಒಳ್ಳೆ ಮಾತಾಡ್ತಾ ಮಾತಾಡ್ತಾ ಚೆನ್ನಾಗಿ ನಮಗೆ ಅನುಕೂಲ ಆಗೋದನ್ನೇ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ಹೆಂಡತಿ ಮಕ್ಕಳಿಗೆ ಹೊಡಿಬೋದಲ್ವ ಅಂತಂದರೆ ಹೊಡಿಬಹುದು ಹೊಡಿಯೋದೇ ಕರ್ತವ್ಯ ಅಲ್ಲ ಅಂತ ಹೇಳ್ತಾರೆ ಹೆಂಗೆ ಹೊಡಿಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ ತತ್ರಾಪಿ ನಾಂಗಾನಿ ಸ್ಯಾತ್ ಹೊಡೆದ್ರೆ ಕಣ್ಣು ಕಿವಿ ಬಾಯೋ ಹಾಗೆ ಕಾಲು ಮುರಿಯೋ ಹಾಗೆ ಹೊಡಿಬಾರ್ದು ಅಂತ ಹೇಳ್ತಾರೆ ಅಂಗಹಾನಿ ಆಗಬಾರ್ದು ಮತ್ತೇನಿರಬೇಕು ಅಂದರೆ ವೇದನಾವಾಚಿರಂ ನಾವ ಭವೇತ್ ವೇದನಾ ಅಂದರೆ ದುಃಖ ಆ ದುಃಖವು ಕೂಡ ಭಾಳ ಹೊತ್ತಿರಬಾರ್ದು ಅಂತ ಭಾಳ ಹೊತ್ತಿರಬಾರ್ದನ್ನ ಉದ್ದೇಶ ಏನಂತಂದರೆ ಮಾಡಿರೋ ತಪ್ಪಿನ ಅರಿವಾಗಿ ಅದರಿಂದ ವಿಮುಖರಾಗಬೇಕಷ್ಟೇ ಹೊರತು ಹೊಡೆದೋರ ಮೇಲೆ ಅಥವಾ ಗಂಡನ ಮೇಲೆ ಗುರುಗಳ ಮೇಲೆ ದ್ವೇಷ ಬರುವಂತಹ ಕೆಲಸಗಳಾಗಿರಬಾರ್ದು ವೇದನಾ ವಾಚಿರಂನತು ಹೊಡಿತೀರಿ ತಪ್ಪಲ್ಲ ಜಾಸ್ತಿ ಹೊಡಿಬೇಡ್ರಿ ಅನ್ನೋ ಮಾತನ್ನು ಹೇಳ್ತಾರೆ ಹೀಗೆ ಸ್ತ್ರೀಯರ ವಿಷಯದಲ್ಲಿ ಆಚಾರ್ಯರು ತುಂಬ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿಸಿದ್ದಾರೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಸ್ತ್ರೀಯರ ಸ್ವರೂಪ ಹೇಗಿರ್ತದೆ ಅಂತ ಅದಕ್ಕೆ ಹೇಳ್ತಾರೆ ನಾವು ಶಾಪದಿಂದಲೋ ಪಾಪದಿಂದಲೋ ನಾವಿವತ್ತು ಪುರುಷ ದೇಹವನ್ನು ಪಡೆದುಕೊಂಡಿರ್ತೇವೆ ಸ್ತ್ರೀ ದೇಹವನ್ನು ಪಡ್ಕೊಳ್ಬಹುದಾ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವರೂಪದಲ್ಲಿ ಅವನು ಸ್ತ್ರೀಯಾಗಿದ್ದ ಅಂತಂದರೆ ಗತಾಯ ಅವನಿಗೆ ಸ್ತ್ರೀ ದೇಹ ಬರಲಿಕ್ಕೆ ಸಾಧ್ಯ ಪುರುಷ ದೇಹ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಂದರ್ಭದಲ್ಲಿ ಕಾರಣವನ್ನು ಕೊಡ್ತಾರೆ ಏನೇ ಆಗಲಿ ಸ್ತ್ರೀಣಾಂ ನೈವಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣ ಇರಪಿ ಸಾಕಷ್ಟು ಕಾರಣಗಳಿಂದರೂ ಕೂಡ ಸ್ತ್ರೀಯರಿಗೆ ಪುಂಸ್ತ್ವ ಎಂಬುದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಭಾಗವತ ಇದಕ್ಕೊಂದು ವಿರುದ್ಧವಾದ ಮಾತನ್ನು ಹೇಳ್ತದೆ ಏನಂದರೆ ಸ್ತ್ರೀಯರ ಸಂಘ ಮಾಡಬಾರದು ಸ್ತ್ರೀಯರ ಸಂಘ ಮಾಡಿದರೆ ನಮಗೆ ಹಾನಿ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘಮ್ ಎಂಬುದಾಗಿ ಹೇಳ್ತಾ ಇದೆ ಆದರೆ ಯೋಷಿತು ಅಂದರೆ ಸ್ತ್ರೀ ಸ್ತ್ರೀಯ ಸಂಘಿ ಅಂದರೆ ಸ್ತ್ರೀಯರ ಸಂಘ ಮಾಡಿದವರು ಸಂಘ ಮಾಡಿದರೂ ಕೂಡ ಸಾಕು ನಮಗೆ ಅದು ತಮಸ್ಸಿಗೆ ಹೋಗುತ್ತೆ ಅನ್ನೋ ಮಾತನ್ನು ಹೇಳಿದಾಗ ಹಾಗಾದರೆ ಯಾಕೆ ಮದುವೆಯನ್ನು ಮಾಡಿಕೊಳ್ಬೇಕು ಯಾಕೆ ಅವರನ್ನು ರ ಮಾಡಬೇಕು ಅನ್ನೋ ಭಾವನೆ ಬರ್ತದೆ ಅದಕ್ಕೆ ಆಚಾರ್ಯರು ಉತ್ತಮವಾದ ನಿರ್ಣಯವನ್ನು ಕೊಡ್ತಾರೆ ಆ ರೀತಿ ಅರ್ಥ ಅಲ್ಲ ಅದಕ್ಕೆ ಯೋಷಿತಾಮ್ ಅಂತಂದರೆ ಅಜ್ಞಾನಿನಾಮ್ ಅಂತ ಮಾತನ್ನು ಹೇಳ್ತಾರೆ ಅಂಧಂತಮಸ್ಸಿಗೆ ತಮಸ್ಸಿಗೆ ಹೋಗುವಂತಹ ವ್ಯಕ್ತಿಗಳ ಸಂಘವನ್ನು ಮಾಡಿರೋ ಸಂಘ ಮಾಡಿದರೂ ಕೂಡ ನಾವು ನರಕಕ್ಕೆ ಹೋಗ್ತೀವೆಯೋ ಹೊರತು ಯೋಷಿತಾಮ್ ಅಂದರೆ ಅಲ್ಲಿ ಸ್ತ್ರೀಯರು ಅನ್ನೋ ಅರ್ಥವನ್ನು ಇಟ್ಕೊಳ್ಳಬಾರದು ಅನ್ನೋ ಮಾತನ್ನು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿದ್ದಾರೆ ಹೀಗೆ ಆಚಾರ್ಯರ ಕೆಲವು ಗ್ರಂಥಗಳನ್ನು ನೋಡಿದರೆ ಕೆಲವೇ ಕೆಲವುಗಳನ್ನು ಅಧ್ಯಯನವನ್ನು ಮಾಡಿದರೆ ಆಚಾರ್ಯರ ಸ್ತ್ರೀಯರ ಮೇಲೆ ಇರುವಂತಹ ಕಾಳಜಿ ಅವರನ್ನು ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು ಅವರಿಗೆ ವೇದಾಧಿಕ ವಿದ್ಯಾಧಿಕಾರ ಯಾವುದ್ಯಾವುದರಲ್ಲಿ ಅನ್ನೋದನ್ನು ಸ್ಪಷ್ಟ ಸುಟ್ಟ ನಿಲುವುಗಳನ್ನು ತಿಳಿಸಿದ್ದಾರೆ ಇಂತಹ ಅಪೂರ್ವವಾದ ಸಂದೇಶಗಳನ್ನು ತಮ್ಮ ಸರ್ವ ಮೂಲಗಳಲ್ಲಿ ತುಂಬಿಸಿಟ್ಟಿದ್ದಾರೆ ಅದನ್ನು ಅಧ್ಯಯನವನ್ನು ಮಾಡೋಣ ಮಧ್ವನವಮಿಯ ಶುಭ ಸಂದರ್ಭದಲ್ಲಿ ಅದನ್ನೆಲ್ಲವನ್ನು ಕೂಡ ಮೆಲುಕು ಹಾಕೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು